ಅವರು ಸಪೋರ್ಟ್ ಮಾಡ್ತಾರಂತೆ, ಬೇರೆ ಕೇಸ್ಗಳು ಮುಚ್ಚಾಕ್ತಾರೆ, ಇದನ್ನು ಮುಚ್ಚಾಕ್ಬೇಡಿ ಅಂತ ಆರೋಪ. ನನಗೆ ಅವ್ರ ಸಪೋರ್ಟ್ ಬೇಡ, ಅವ್ರು ರಾಜಕಾರಣ ಮಾಡ್ತಾ ಇರೋದು ನಾವು ನೋಡ್ತಾ ಇದೀವಿ. ಯಾರು ಏನೇನು ರಾಜಕಾರಣ ಮಾಡ್ತಾ ಇದಾರೆ, ಏನು ಬೆಂಗಳೂರು ಹೆಸರನ್ನ ಏನು ಹಾಳು ಮಾಡ್ಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಎಲ್ಲ ನಮಗೆ ಗಮನ ಇದೆ. ಬೆಂಗಳೂರು ಹೆಸರನ್ನ ಹಾಳು ಮಾಡಕ್ಕೆ ಏನ್ ಮಾಡ್ಬೇಕು ಅವ್ರು ಮಾಡ್ತಾ ಇದಾರೆ, ಅವ್ರು ಮಾಡ್ಕೊಳ್ಳಿ. ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಸಿ, ವಿ ಆರ್ ದಿ ಗವರ್ಮೆಂಟ್ ಈಸ್ ವೆರಿ ಮಚ್ ಕಮಿಟೆಡ್ ಟು ಕಮ್ ಔಟ್ ವಿತ್ ದಿ ಕ್ಲೀನ್ ಫೇರ್ ಇನ್ವೆಸ್ಟಿಗೇಷನ್. ವಿ ಹ್ಯಾವ್ ಗಿವನ್ free to the all the police authorities. CCB is investigating the matter. 7-8 groups has already been set up. They are on the job. They are trying to trace the culprit. We will know about it. We have left them free, but fortunately I think no major incident has happened. But still we doesn't want Bangalore anyone to be scared. We will all the police will come out with a clean investigation, fair investigation, and we'll book the culprit. So you said there's some links between Mangalore, Shimoga and this. Yes, the blast seems to be in a similar way which they have used, whatever the equipment they have used, look in the same way. So they are also looking at all angles. ಇದೆ ಹಿಂದೆ ಒಂದು ಮಾತಾಡಿದ್ರು ಸರ್, ಇದೇ ಸ್ಕೂಲ್ಗೆ ಇಮೇಲ್ ಬಂದಾಗ ಈ ರೀತಿ ಇಮೇಲ್ ಕಳಿಸ್ತಾರೆ, ಒಂದಿನ ಆಗುತ್ತೆ ಅಂತ ತಾವು ಎಚ್ಚರಿಕೆ ಕೊಟ್ಟಿದ್ರೆ ಅವಾಗಲೇ, ನಿರ್ಲಕ್ಷ್ಯ ಏನಾದ್ರೆ ಕಾಣಿಸ್ತಾ ಇದೆ. ನನಗೆ ಅವ್ರ ಸಪೋರ್ಟ್ ಬೇಡ, ಅವ್ರು ರಾಜಕಾರಣ ಮಾಡ್ತಾ ಇರೋದು ನಾವು ನೋಡ್ತಾ ಇದೀವಿ. ಯಾರು ಏನೇನು ರಾಜಕಾರಣ ಮಾಡ್ತಾ ಇದಾರೆ, ಏನು ಬೆಂಗಳೂರು ಹೆಸರನ್ನ ಏನು ಹಾಳು ಮಾಡ್ಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದಾರೆ, ಎಲ್ಲ ನಮಗೆ ಗಮನ ಇದೆ. ಬೆಂಗಳೂರು ಹೆಸರನ್ನ ಹಾಳು ಮಾಡಕ್ಕೆ ಏನ್ ಮಾಡ್ಬೇಕು ಅವ್ರು ಮಾಡ್ತಾ ಇದಾರೆ, ಅವ್ರು ಮಾಡ್ಕೊಳ್ಳಿ. ಬ್ರೀಫ್ ಇನ್ ಇಂಗ್ಲಿಷ್ ಸರ್ ಪ್ಲೀಸ್. ಸರ್, ಈಗ ವಿರೋಧ ಪಕ್ಷದ ನಾಯಕರು ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ರು ಪರವಾಗಿಲ್ಲ, ಬಾಂಬ್ ಬೆಂಗಳೂರು ಮಾಡ್ಬೇಡಿ ಅಂತ ಟೀಕೆ ಮಾಡ್ತಾರೆ. ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಸಿ, ವಿ ಆರ್ ದಿ ಗವರ್ಮೆಂಟ್ ಈಸ್ ವೆರಿ ಮಚ್ ಕಮಿಟೆಡ್ ಟು ಕಮ್ ಔಟ್ ವಿತ್ ದಿ ಕ್ಲೀನ್ ಫೇರ್ ಇನ್ವೆಸ್ಟಿಗೇಷನ್. ವಿ ಹ್ಯಾವ್ ಗಿವನ್ free to the all the police authorities. CCB is investigating the matter. 7-8 groups has already been set up. They are on the job. They are trying to trace the culprit. We will know about it. We have left them free, but fortunately I think no major incident has happened. But still we doesn't want Bangalore anyone to be scared. We will all the police will come out with a clean investigation, fair investigation, and we'll book the culprit. So you said there's some links between Mangalore, Shimoga and this. Yes, the blast seems to be in a similar way which they have used, whatever the equipment they have used, look in the same way. So they are also looking at all angles. ಇದೆ ಹಿಂದೆ ಒಂದು ಮಾತಾಡಿದ್ರು ಸರ್, ಇದೇ ಸ್ಕೂಲ್ಗೆ ಇಮೇಲ್ ಬಂದಾಗ ಈ ರೀತಿ ಇಮೇಲ್ ಕಳಿಸ್ತಾರೆ, ಒಂದಿನ ಆಗುತ್ತೆ ಅಂತ ತಾವು ಎಚ್ಚರಿಕೆ ಕೊಟ್ಟಿದ್ರೆ ಅವಾಗಲೇ, ನಿರ್ಲಕ್ಷ್ಯ ಏನಾದ್ರೆ ಕಾಣಿಸ್ತಾ ಇದೆ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.